ಹಾಯ್ ಮನ್ವೇಗ್. ಹಾಯ್ ನಿನಾದ್, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ, ನೀನು? ಐ ಆಮ್ ಗ್ರೇಟ್ ಟುಡೇ. ಓ ಓಕೆ. ಮನ್ವೇಗ್, ನಂಗೆ ಈ ಇನ್ಫಿನಿಟಿವ್ ಮತ್ತೆ ಜೆರುನ್ಸ್ ಅಂತ ಬರ್ತಾವಲ್ಲ ಇಂಗ್ಲಿಷ್ ಗ್ರಾಮರ್ ಅಲ್ಲಿ, ಹಂಗಂದ್ರೆ ಏನು ಅಂತ ಹೇಳ್ಕೊಡ್ತೀಯಾ? ಒಂದ್ ಸ್ವಲ್ಪ ಎಕ್ಸಾಂಪಲ್ಸ್ ಇದೆಲ್ಲ ಹೇಳ್ಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ ಮನ್ವೇಗ್. ಓ ಶೋರ್. ಏನು ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ಯಾ ಏನು? ಹಾ ಮನ್ವೇಗ್, ಐ ಆಮ್ ಪ್ರಿಪೇರಿಂಗ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್. ಓ ರಿಯಲಿ ಗುಡ್ ನಿನಾದ್. ಥ್ಯಾಂಕ್ ಯು. ಲೆಟ್ ಮೀ ಟೆಲ್ ಯು ವಾಟ್ ಆರ್ ಇನ್ಫಿನಿಟಿವ್ ಅಂಡ್ ಜೆರುನ್ಸ್ ಫಸ್ಟ್, ದೆನ್ ದ ಎಕ್ಸಾಂಪಲ್ಸ್. ಓಕೆ. ಇನ್ಫಿನಿಟಿವ್ಸ್ ಅಂದ್ರೆ ಬೇರೇನು ಅಲ್ಲ, ಅವು ವರ್ಬ್ಸೇ ಆಗಿರ್ತವೆ. ಅವು ಬೇಸಿಕ್ ಫಾರ್ಮ್ ಅಲ್ಲಿ ಇರ್ತಾವಷ್ಟೇ. ಎಕ್ಸಾಂಪಲ್ ಹೇಳ, ಟು ಹರ್, ಟು ಕಮ್, ಟು ಸ್ಪೀಕ್, ಈ ತರ ನಾವು ಟೂನ ಆಡ್ ಮಾಡಿ ಅಂತಹ ಬೇಸ್ ಫಾರ್ಮ್ ನ ವರ್ಬ್ನ ನಾವು ಹೇಳ್ತೀವಷ್ಟೇ. ಒಂದ್ ಸೆಂಟೆನ್ಸ್ ಹೇಳು ನೋಡೋಣ. ಓಕೆ ನೋಡಿ, ಈ ಸೆಂಟೆನ್ಸ್ ಅಬ್ಸರ್ವ್ ಮಾಡು. ಐ ವಿಲ್ ವೇಟ್ ಟು ಹಿಯರ್ ಫ್ರಮ್ ಯು. ಈ ಸೆಂಟೆನ್ಸ್ ಅಲ್ಲಿ ಟು ಹಿಯರ್ ನಾವೇನಂತ ಬಳಸ್ತಾ ಇದೀವಿ, ನಾವು ಅದನ್ನ ಇನ್ಫಿನಿಟಿವ್ ಆಗಿ ಬಳಸ್ತಾ ಇದೀವಿ. ಹಾಗೇನೆ ಇನ್ನೊಂದು ಸೆಂಟೆನ್ಸ್ ಅಬ್ಸರ್ವ್ ಮಾಡು. ಹಿ ಆಸ್ಕ್ಡ್ ಟು ಕಮ್ ವಿತ್ ಅಸ್. ಈ ಸೆಂಟೆನ್ಸ್ ಅಲ್ಲಿ ಟು ಕಮ್ ಏನಾಯ್ತು? ಇನ್ಫಿನಿಟಿವ್ ಆಯ್ತು. ಓಕೆ ಸರಿ, ಲಿಸನ್ ವರ್ಬ್ನ ಯೂಸ್ ಮಾಡಿ ಒಂದು ಸೆಂಟೆನ್ಸ್ ಮಾಡೋ ನೋಡೋಣ. ಓಕೆ ಟ್ರೈ ಮಾಡ್ತೀನಿ ಅಷ್ಟೇನೆ, ನಗಾಡಬಾರ್ದು. ನಾನೇನ್ ನಗಾಡಾದಿಲ್ಲಪ್ಪ, ನೀನ್ ಹೇಳು. I want to listen to music. ಈ ಸೆಂಟೆನ್ಸ್ ಅಲ್ಲಿ ಲಿಸನ್ ಟು ಅಥವಾ ಟು ಲಿಸನ್ ಅನ್ನೋದು ಇನ್ಫಿನಿಟ್ ಆಗುತ್ತಾ? ಹೌದು ನಿನಾದ್, ಟು ಲಿಸನ್ ಅನ್ನೋದು ಇನ್ಫಿನಿಟಿವ್ ಆಗತ್ತೆ. ಹಾಗಿದ್ರೆ ಇನ್ನೊಂದು ಟ್ರೈ ಮಾಡ್ತೀನಿ. ಓಕೆ, ಐ ಕೆನಾಟ್ ವೇಟ್ ಟು ಸಿ ಯು. ಈ ಸೆಂಟೆನ್ಸ್ ಅಲ್ಲಿ ಟು ಸಿ ಅನ್ನೋದು ಇನ್ಫಿನಿಟಿವ್ ಆಗುತ್ತಾ? ಹೌದು ನಿನಾದ್, ಎಕ್ಸಲೆಂಟ್ ಮಗ. ಈಗ ಜೆರಂಡ್ ಅಂದ್ರೆ ಏನು ಅಂತ ನಾವಿಬ್ರು ಡಿಸ್ಕಸ್ ಮಾಡೋಣ. ನೋಡೋ, ಜೆರಂಡ್ ಅಂದ್ರೆ ಅದು ಇನ್ನೊಂದು ವರ್ಬ್ ಫಾರ್ಮ್ ಅಷ್ಟೇನೆ, ಅಥವಾ ವರ್ಬ್ ನ ಇನ್ನೊಂದು ಬಗೆ ಅಷ್ಟೇನೆ. ಇಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ವರ್ಬ್ಸ್ ಇರ್ತಾವಲ್ಲ ಅದ್ರ ಎಂಡ್ಗೆ ಅದ್ರ ಕೊನೆಗೆ ಐ ಎನ್ ಜಿ ಆಡ್ ಮಾಡ್ತೀವಿ. ಆಡ್ ಮಾಡಿ ಅಂತ ವರ್ಬ್ ನ ನಾವೇನ್ ಮಾಡ್ತೀವಿ, ನೌನ್ ಆಗಿ ಬಳಸ್ತೀವಿ ಅಷ್ಟೇ. ಸೊ ಅದಕ್ಕೆ ನಾವು ಜೆರಂಡ್ ಅಂತ ಕರಿತೀವಿ. ಸೊ ವರ್ಬ್ ಇರುತ್ತೆ, ವರ್ಬ್ ಎಂಡ್ಗೆ ಐ ಎನ್ ಜಿ ಆಡ್ ಮಾಡ್ತೀವಿ, ವರ್ಬ್ ಆಗಿ ಬಳಸಲ್ಲ ನೌನ್ ಆಗಿ ಬಳಸ್ತೀವಿ, ಅಂತವಕ್ಕೆ ಜೆರಂಡ್ ಅಂತ ಕರಿತೀವಿ. ಏನೇನು? ವೇಟ್ ವೇಟ್, ವರ್ಬ್ ನ ನೌನ್ ಆಗಿ ಬಳಸಬಹುದಾ? ಅದೇಂಗೋ ಮಾರಾಯ. ನೋಡೋ, ಫಾರ್ ಎಕ್ಸಾಂಪಲ್ ಅಬ್ಸರ್ವ್ ದಿಸ್ ಸೆಂಟೆನ್ಸ್, ವಾಕಿಂಗ್ ಈಸ್ ಗುಡ್ ಎಕ್ಸರ್ಸೈಸ್. ಈ ಸೆಂಟೆನ್ಸ್ ಅಲ್ಲಿ ವಾಕಿಂಗ್ ಅನ್ನ ನೌನ್ ಆಗಿ ಬಳಸ್ತಾ ಇದೀವಿ. ಹಾಗೇನೆ ವಾಕಿಂಗ್ ಅನ್ನೋ ವರ್ಡ್ ಅನ್ನ ನಾವು ಹೇಗೆ ಕ್ರಿಯೇಟ್ ಮಾಡಿದ್ವಿ? ವಾಕ್ ಅನ್ನೋದು ವರ್ಬ್ ಹೌದಾ, ಅದಕ್ಕೆ ನಾವು ಐ ಎನ್ ಜಿ ಆಡ್ ಮಾಡಿದ್ವಿ. ಸೊ ಅದನ್ನ ನಾವು ಜೆರುಂಡ್ ಆಗಿ ಬಳಸೋಕೆ ಅದು ಏನಾಯ್ತು, ಕ್ರಿಯೇಟ್ ಆಯ್ತು. ಸೊ ಹಾಗಾಗಿ ಈ ಸೆಂಟೆನ್ಸ್ ಅಲ್ಲಿ ನಾವು ವಾಕಿಂಗ್ ಅನ್ನೋದನ್ನ ನಾವು ನೌನ್ ಆಗಿ ಬಳಸ್ತಾ ಇದೀವಿ. ಮಗ ಇನ್ನೊಂದು ಸೆಂಟೆನ್ಸ್ ಹೇಳೋ. ಓಕೆ, ದ ಪೊಲೀಸ್ ಅಡ್ವೈಸಸ್ ವೇಟಿಂಗ್ ಟಿಲ್ ಟುಮಾರೋ. ಈ ಸೆಂಟೆನ್ಸ್ ಅಲ್ಲಿ ವಿಟ್ 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 ನಾನು ಹೇಳ್ತೀನಿ, ವೇಟ್ ವರ್ಬ್ಗೆ ಐ ಎನ್ ಜಿ ಆಡ್ ಮಾಡಿದೀವಿ, ಸೊ ವೇಟಿಂಗ್ ಆಯ್ತದು, ವೇಟಿಂಗ್ ಅನ್ನ ನೌನ್ ಆಗಿ ಬಳಸ್ತಿದೀವಿ ಹೌದಾ? ಹೌದು ನಿನಾದ್, ನಿನಗೆ ಸರಿಯಾಗಿ ಅರ್ಥ ಆಗಿದೆ. ಓ ಥ್ಯಾಂಕ್ ಯು ಮಗ, ತುಂಬಾ ಹೆಲ್ಪ್ ಮಾಡಿದೆ. ಸಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಈ ರೀತಿ ಗ್ರಾಮರ್ ಟಾಪಿಕ್ಸ್ ತುಂಬಾ ಕೇಳ್ತಾ ಇರ್ತಾರೆ ನೋಡಿ, ಎಷ್ಟು ಸಿಂಪಲ್ ಟಾಪಿಕ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದೆ ಮಗ, ಥ್ಯಾಂಕ್ ಯು ಸೋ ಮಚ್. ಹೇ ನಥಿಂಗ್ ಬಿಟ್ವೀನ್ ಫ್ರೆಂಡ್ಸ್ ಮ್ಯಾನ್, ಯು ಆರ್ ಆಲ್ವೇಸ್ ವೆಲ್ಕಮ್. ಓಕೆ, ಯು ಆರ್ ಸೋ ನೈಸ್, ಯು ಆರ್ ಸೋ ನೈಸ್ ಮನ್ವೀಕ್. ಹಾ ದಟ್ಸ್ ಓಕೆ, ಸಿ ಯು ಟುಮಾರೋ, ಗುಡ್ ಬೈ. ಗುಡ್ ಬೈ. ನೀವಿನ್ನು ಸದಾಸಿರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಅಂತೇಳಿದ್ರೆ ಸಾಕಷ್ಟು ಇಂಗ್ಲಿಷ್ ಲರ್ನಿಂಗ್ ವಿಡಿಯೋಸು ಈಗಾಗಲೇ ನಮ್ಮ ಚಾನಲಲ್ಲಿದೆ, ನಿಮಗೆ ಇನ್ನಷ್ಟು ವಿಡಿಯೋಸು ನಮ್ಮ ಚಾನಲಲ್ಲಿ ಸಿಗುತ್ತೆ. ಸೊ ಅವನ್ನ ಮಿಸ್ ಮಾಡ್ಕೋಬಾರ್ದು ಅಂತೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ನೋಟಿಫಿಕೇಶನ್ ಐಕನ್ ಕ್ಲಿಕ್ ಮಾಡಿ ಸ್ನೇಹಿತರೆ.